ಪ್ರಧಾನಿ ಮೋದಿ ಮೈಸೂರು ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರೆ ಇವತ್ತು ರಾತ್ರಿ ಮೈಸೂರಿಗೆ ಪ್ರಧಾನಿ ಮೋದಿ ಆಗಮಿಸಲಿದ್ದಾರೆ ಇನ್ನು ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿರುವ ಪ್ರಧಾನಿ ನರೇಂದ್ರ ಮೋದಿ प्रधानी मोदी मैसूर प्रवासव हमको इवत्तु रात्रि मैसूर एंट्री को पीएम मोदी इन हलवु कार्यक्रम भाग हुली संरक्षण योजने के 50 वर्ष पूरैके हिन्नेलेयल्लि कार्यक्रम भाग प्रधानी नरेंद्र मोदी हुली योजने सुवर्ण महोत्सव भागियागलिदारे इन नाले बेळग्गे 7:30 बंडीपुर प्रधानी मोदी भेटियन्न कोड्लिदारे इन हुली सफारी अरण्य सिब्बंदी जोते मोदी संवाद कूड नडेयलिदे हागे तमिळुनाडिन तेप्पदकाडु आने क्यांप्गू कूड इदे संदर्भदल्लि पीएम विजिट माड्लिदारे बोम्मा बेळ्ळिगे सन्मानिसलिद्दारे प्रधानी मोदी यस 10:30 मैसूरिगे वापस आगलिद्दारे प्रधानी नरेंद्र मोदी इन्नु बंडीपुरक्के प्रधानी मोदी आगमन हिन्नेलेयल्लि बंडीपुरदल्लि प्रवासिगरिगे सफारियन्न बंद माडलागिदे बंडीपुर व्याप्तिय एल्ला होम स्टे रिसार्ट लाड्ज्गळु संपूर्णवागि बंद आगिरुवंतद्दु यस इवत्तु नाइट अष्टरल्ली प्रधानी नरेंद्र मोदी बेंगळूरिगे आगमिसलिद्दारे इन्नु नाळे मैसूरु बंडीपुर भागदल्लि प्रवास कूड हम्मिकोंडिद्दारे सो ईग ई संदर्भदल्लि बंडीपुरदल्लि प्रवासिगरिगे सफारियन्न बंद माडलागिदे बंडीपुर व्याप्तिय एल्ला होम स्टे इरबहुदु रिसार्ट गळु हागे लाड्ज गळु संपूर्णवागि बंद आगिवे ಬಂಡೀಪುರದಲ್ಲಿ ಏನು ನಾಳೆ ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರೆ ಇವತ್ತು ಮೈಸೂರಿಗೆ ಎಂಟ್ರಿ ಕೊಡಲಿದ್ದಾರೆ ಬಂಡೀಪುರ ಅರಣ್ಯವನ್ನ ರಾಷ್ಟ್ರೀಯ ಹುಲಿ ಸಂರಕ್ಷಿತ ಅರಣ್ಯವಂತ ಘೋಷಣೆ ಮಾಡಿ 50 ವರ್ಷಗಳು ಸಂದಂತಹ ಹಿನ್ನೆಲೆಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಬಂಡೀಪುರ ಅಭಯಾರಣ್ಯಕ್ಕೆ ಭೇಟಿಯನ್ನ ಕೊಡಲಿದ್ದಾರೆ ಇನ್ನು ಇವತ್ತು ರಾತ್ರಿ 8:40 ರ ಸುಮಾರಿಗೆ ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಮೋದಿ ಆಗಮಿಸುತ್ತಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಸೋ ತದನಂತರ ವಿಮಾನ ನಿಲ್ದಾಣದ ರಸ್ತೆ ಮಾರ್ಗವಾಗಿ ರಾತ್ರಿ 8:50 ಕ್ಕೆ ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ ಗೆ ತೆರಳಲಿದ್ದಾರೆ ಇನ್ನು ಇವತ್ತು ರಾತ್ರಿ ಅಲ್ಲಿಯೇ ವಾಸ್ತವ್ಯವನ್ನ ಹೂಡಲಿದ್ದಾರೆ ತದನಂತರ ಬೆಳಿಕ ಬೆಳಗ್ಗೆ ನಾಳೆ ಬೆಳಗ್ಗೆ 6:20 ಕ್ಕೆ ಹೋಟೆಲ್ ನಿಂದ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ತೆರಳಿ ಅಲ್ಲಿಂದ ಬಂಡೀಪುರಕ್ಕೆ ತೆರಳಲಿದ್ದಾರೆ ಬಂಡೀಪುರದಲ್ಲಿ ಅರಣ್ಯ ಹುತಾತ್ಮರ ಸ್ಮಾರಕಕ್ಕೆ ನಮನವನ್ನ ಸಲ್ಲಿಸಿ ಅದೇ ಸ್ಥಳದಲ್ಲಿ ಅಂಚೆ ಲಕೋಟಿ ಬಿಡುಗಡೆಗೊಳಿಸಿ ಬಳಿಕ ಬಂಡೀಪುರದ ಕಾಡಿನಲ್ಲಿ 2 ಗಂಟೆಗೂ ಹೆಚ್ಚು ಕಾಲ ಸಫಾರಿಯನ್ನ ಮಾಡಲಿದ್ದಾರೆ ಸೋ ಈ ಹಿನ್ನೆಲೆಯಲ್ಲಿ ಬಂಡೀಪುರದ ಎಲ್ಲಾ ಅರಣ್ಯ ಸಿಬ್ಬಂದಿಗಳಿಗೂ ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ಆರ್ಟಿಪಿಸಿಆರ್ ತಪಾಸಣೆ ಕೂಡ ನಡೆಸಲಾಗಿದೆ ಇನ್ನು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಸಫಾರಿ ನಡೆಸಿ ನಂತರ ಮದುಮಲೈ ಅರಣ್ಯ ಪ್ರದೇಶಕ್ಕೆ ಭೇಟಿಯನ್ನ ಕೊಡಲಿದ್ದು ಅಲ್ಲಿ ಕೂಡ ಅಲ್ಲಿಯ ತೆಪ್ಪಕಾಡು ಆನೆ ಕ್ಯಾಂಪ್ನಲ್ಲಿ ಬೊಮ್ಮಾ ಮತ್ತು ಬೆಳ್ಳಿ ದಂಪತಿಯನ್ನ ಸನ್ಮಾನವನ್ನ ಮಾಡಲಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್‌ಟೈನ್‌ಮೆಂಟ್ ಲೈಫ್ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ